ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಸ್ಮರಿಸ್ಕೊತಾ ಇದ್ದೀನಿ ಅಂದ್ರೆ ಅವರು ಆ ಕಾಲದಲ್ಲೇ ಕೈಗಾರಿಕೆಗಳ ಬೆಳವಣಿಗೆಗೆ, ಕೃಷಿಗೆ, ನೀರಾವರಿಗೆ, ಸಾಮಾಜಿಕ ನ್ಯಾಯಕ್ಕೆ, ಮೀಸಲಾತಿಗೆ ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಮಾಡದಂತವರು, ಎಲ್ರಿಗೂ ಶಿಕ್ಷಣ ಸಿಗಬೇಕು ಅಂತೇಳಿ ಮಾಡದಂತವರು, ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಮೈಸೂರು ವಿಶ್ವವಿದ್ಯಾನಿಲಯ ಅವ್ರ ಕಾಲದಲ್ಲಿ ಆದದ್ದು. ನೀವು ಆಮೇಲೆ ಬಂದ್ರಿ ನೀವು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಸ್ವಲ್ಪ ಕಾರಣ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಮುಂಬೈ ಕರ್ನಾಟಕದಿಂದ ಬಂದರು, ಹೈದರಾಬಾದ್ ಕರ್ನಾಟಕದಿಂದ ಬಂದರು, ತಮಿಳುನಾಡಿನಿಂದ ಬಂದರು, ಕೊಡಗು ಬೇರೆ ರಾಜ್ಯ ಆಗಿತ್ತು ಅವರು ಬಂದರು. ಇವೆಲ್ಲ ಕಾರಣಗಳಿಂದ ತಾರತಮ್ಯಗಳು ಇದ್ದೇ ಇರ್ತವೆ ಅಭಿವೃದ್ಧಿನಲ್ಲಿ. ನಾನು ಯಾವ ಸರ್ಕಾರನೂ ಕೂಡ ದೂಷಣೆ ಮಾಡಕ್ ಹೋಗಲ್ಲ, ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು. ಪ್ರಯತ್ನ ಅಂತೂ ಮಾಡಿದವೆ. ಈಗ ಈ ಡ್ಯಾಮ್ಗಳೆಲ್ಲ ಅದು ಮಲಪ್ರಭಾ, ಘಟಪ್ರಭಾ, ಹೇಮಾವತಿ, ಆಲ್ಮಟ್ಟಿ, ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾವ ಕಾಲದಲ್ಲಿ ಆದ್ದು? ಬಿಜೆಪಿ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲಿ ಆದದ್ದು. ಇವೆಲ್ಲ 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೆ ಕೊಡುಗೆಗಳು. ಅಲ್ಲ, ನನ್ನ ಹೆಸರು ಹೇಳ್ತೀರಾ? ನಾನು ಎದ್ ನಿಂತರ ಇಲ್ಲ, ಬೇಡ ಬೇಡ, ಹೆಸರು ಹೇಳ್ಬೇಡ. ನಿನ್ನ ಹೆಸರು ಹೇಳೋದು ಬೇಡವಾ? ಅಲ್ಲ ಅಲ್ಲ, ಏನ ಸ್ನೇಹಿತ ಅಂತ ಹೇಳ್ತೀವಪ್ಪ, ಬೇಡ ಅಂದ್ರೆ ಬೇಡ. ಅಲ್ಲ, ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು? ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ? ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ, ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರನ್ನು. ಅವರು ಬಂದಿರೋಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಕೃಷ್ಣಗೆ ಏನು ಅನ್ಯಾಯ ಆಗಿದೆ? ತಾವೇ ಹೇಳಿದ್ದೀರಾ, ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ, 10,000 ಕೊಡ್ಲೇ ಇಲ್ಲ. ಕೃಷ್ಣ ಕಣ್ಣೀರು ಅಂದ್ರೆ ಸ್ವಲ್ಪ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿಗೆ, ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ಅದಕ್ಕೂ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು.